ಅಡ್ಮಿಷನ್ ಓಪನ್ಸ್ ಅಟ್ ಶಂಕರ್ ಐಎಎಸ್ ಬೆಂಗಳೂರು ಕ್ಯಾಂಪಸ್. ಎಲ್ರಿಗೂ ನಮಸ್ತೆ, ಇದು ಒನ್ ಇಂಡಿಯಾ ಕನ್ನಡ, ನಾನು ಪ್ರತಿಮಾ. ಟೀಮ್ ಇಂಡಿಯಾದ ಉಪನಾಯಕ ಕೆಎಲ್ ರಾಹುಲ್ ಹಾಗೆ ಬಾಲಿವುಡ್ ನಟಿ ಅಥಿಯಾ ಶೆಟ್ಟಿ ಅನೇಕ ವರ್ಷಗಳಿಂದ ಡೇಟಿಂಗ್ ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಗೆಲ್ಲ ಗೊತ್ತಾ ಇದೆ. ಅದ್ರ ಬಗ್ಗೆ ಅನೇಕ ತಿಂಗಳುಗಳಿಂದ ಇದೇ ಸುದ್ದಿ ಹರಿದಾಡ್ತಾ ಇದೆ. ಈಗ ಈ ಸ್ಟಾರ್ ಜೋಡಿಗಳ ಮದುವೆ ಬಗ್ಗೆ ಅಥಿಯಾ ಶೆಟ್ಟಿ ತಂದೆ ಬಾಲಿವುಡ್ ನಟ ಸುನೀಲ್ ಶೆಟ್ಟಿ ಏನಂತ ಮಾತಾಡಿದಾರೆ ಗೊತ್ತಾ? ಮಗಳ ಮದುವೆ ಬಗ್ಗೆ ಅವರು ರಿಯಾಕ್ಟ್ ಮಾಡಿದ್ದಾರೆ. ಅಥಿಯಾ ತಂದೆ ಸುನೀಲ್ ಶೆಟ್ಟಿ ಹೇಳಿರೋ ಪ್ರಕಾರ ಇಬ್ಬರ ಮದುವೆಗೆ ಇನ್ನೂ ಸಾಕಷ್ಟು ಟೈಮ್ ಇದೆಯಂತೆ. ಸುನೀಲ್ ಶೆಟ್ಟಿ ಪ್ರಕಾರ ಕೆಎಲ್ ರಾಹುಲ್ ಮುಂದಿನ ದಿನಗಳಲ್ಲಿ ಬಿಡುವಿಲ್ಲದ ಕ್ರಿಕೆಟ್ ವೇಳಾಪಟ್ಟಿಯನ್ನು ಹೊಂದಿದ್ದಾರೆ. ಸದ್ಯ ಅವರಿಗೆ ಮದುವೆಯಾಗುವುದಕ್ಕೆ ಟೈಮ್ ಇಲ್ಲ ಅಂತ ಹೇಳಿದ್ದಾರೆ. ಅಥಿಯಾ ಶೆಟ್ಟಿ ಇನ್ನು ಚಿಕ್ಕ ಹುಡುಗಿ ಅಂತ ಭಾವಿಸ್ತಾಳೆ, ಮದುವೆಗೆ ಇನ್ನೂ ಮಾನಸಿಕವಾಗಿ ರೆಡಿ ಆಗಬೇಕು, ರಾಹುಲ್ ಕ್ರಿಕೆಟ್ನಿಂದ ವಿರಾಮ ಪಡಿಬೇಕು, ಯಾವಾಗ ಮದುವೆಯಾಗಬೇಕು ಅನ್ನೋದನ್ನ ಮಕ್ಕಳೇ ನಿರ್ಧಾರ ಮಾಡ್ತಾರೆ. ರಾಹುಲ್ ವೇಳಾಪಟ್ಟಿಯಲ್ಲಿ ಕೇವಲ 1-2 ದಿನಗಳ ವಿರಾಮ ಇದೆ. ಇಷ್ಟು ಕಮ್ಮಿ ಅವಧಿಯಲ್ಲಿ ಮದುವೆ ಆಗೋದಕ್ಕಾಗೋದಿಲ್ಲ, ಸಾಕಷ್ಟು ಟೈಮ್ ಇದ್ದಾಗ ಮದುವೆಗೆ ದಿನಾಂಕ ನಿಗದಿ ಮಾಡಲಾಗುತ್ತೆ ಅಂತ ಸುನೀಲ್ ಶೆಟ್ಟಿ ಹೇಳಿದ್ದಾರೆ. ಅಥಿಯಾ ಶೆಟ್ಟಿ ಹಾಗೆ ಕೆಎಲ್ ರಾಹುಲ್ ಕಳೆದ ವರ್ಷ ಆಹಾನ್ ಶೆಟ್ಟಿ ಅವರ ಮೊದಲ ಚಿತ್ರ ತಡಕ್ ಬಿಡುಗಡೆ ಸಮಾರಂಭದಲ್ಲಿ ಸಾರ್ವಜನಿಕವಾಗಿ ಒಟ್ಟಿಗೆ ಕಾಣಿಸ್ಕೊಂಡಿದ್ರು. ಕೆಎಲ್ ರಾಹುಲ್ ಆಡೋ ಕ್ರಿಕೆಟ್ ಪಂದ್ಯಗಳಲ್ಲಿ ಸುನೀಲ್ ಶೆಟ್ಟಿ ಕೂಡ ಕಾಣಿಸ್ಕೊಳ್ಳೋ ಮೂಲಕ ಮಗಳ ಪ್ರೇಮ್ ಕಹಾನಿಗೆ ಒಪ್ಪಿಗೆ ಕೊಟ್ಟಿದ್ರು. ಹಾಗಾಗಿ ಇವರಿಬ್ಬರ ಮದುವೆ ವಿಚಾರ ಮುನ್ನೆಲೆಗೆ ಬರ್ತಾನೆ ಇದೆ. ಇದೇ ವರ್ಷ ಇವರಿಬ್ರು ಮದುವೆ ಆಗ್ತಾರೆ ಅಂತ ಗುಸುಗುಸು ಕೂಡ ಹರಿದಾಡ್ತಾ ಇದೆ. ಆದ್ರೆ ಈ ವರ್ಷ ಇವರಿಬ್ಬರ ಮದುವೆ ಬಹುತೇಕ ಡೌಟ್ ಅಂತ ಹೇಳಬಹುದು. ರಾಹುಲ್ಗೆ ಬಿಡುವಿಲ್ಲದ ವೇಳಾಪಟ್ಟಿ ಇದೆ. ಹೌದು, ತೊಡೆಸಂದು ಗಾಯದಿಂದ ಚೇತರಿಕೆ ಕಂಡಿರೋ ಕೆಎಲ್ ರಾಹುಲ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಾಪಸ್ ಬಂದಿದ್ದಾರೆ. ಜಿಂಬಾಬ್ವೆ ವಿರುದ್ಧದ 3 ಪಂದ್ಯಗಳ ಏಕದಿನ ಸರಣಿಗೆ ನಾಯಕತ್ವ ವಹಿಸಿಕೊಂಡಿದ್ರು. ಆಗಸ್ಟ್ 27ರಿಂದ ಆರಂಭವಾಗೋ ಏಷ್ಯಾ ಕಪ್ಗಾಗಿ ತಯಾರಿ ಕೂಡ ಭರ್ಜರಿಯಾಗಿ ನಡೆಸ್ತಾ ಇದ್ದಾರೆ. ಏಷ್ಯಾ ಕಪ್ ಮುಗಿದ ಮೇಲೆ ಭಾರತ ತಂಡ ಆಸ್ಟ್ರೇಲಿಯಾದಲ್ಲಿ ನಡೆಯೋ T20 ವಿಶ್ವಕಪ್ಗಾಗಿ ತಯಾರಿ ನಡೆಸುತ್ತೆ. ಈ ತರ ಬಿಡುವಿಲ್ಲದ ವೇಳಾಪಟ್ಟಿಯಲ್ಲಿ ಟೀಮ್ ಇಂಡಿಯಾ ಕ್ರಿಕೆಟ್ ಆಡೋದ್ರಿಂದ ರಾಹುಲ್ ಮದುವೆಗೆ ಸಮಯ ಸಿಗೋದು ತುಂಬಾನೇ ಕಷ್ಟ ಅಂತ ಹೇಳಲಾಗ್ತಿದೆ. ಇನ್ನು ಕೆಎಲ್ ರಾಹುಲ್ ಹಾಗೂ ಅಥಿಯಾ ಶೆಟ್ಟಿ ಮುಂಬೈನ ಕ್ವಾರ್ಟರ್ ರಸ್ತೆಯಲ್ಲಿ ಸಮುದ್ರಾಭಿಮುಖವಾದಂತ ಮನೆಯನ್ನ ಬಾಡಿಗೆಗೂ ಕೂಡ ಪಡೆದುಕೊಂಡಿದ್ದಾರೆ. ಐಷಾರಾಮಿ ಬಾಂದ್ರಾ ಪ್ರದೇಶದಲ್ಲಿ 4 ಬೆಡ್ರೂಮ್ ಅಪಾರ್ಟ್ಮೆಂಟ್ ಅನ್ನ ಬಾಡಿಗೆ ಪಡೆದಿದ್ದು ಇಬ್ಬರ ಅಭಿರುಚಿಗೆ ತಕ್ಕ ಹಾಗೆ ಒಳಾಂಗಣ ವಿನ್ಯಾಸವನ್ನು ಮಾಡಿಸ್ಕೊಂಡಿದ್ದಾರಂತೆ. ಆತಿಯ ಪೋಷಕರಾದ ಸುನೀಲ್ ಶೆಟ್ಟಿ ಹಾಗೇನೆ ಮನಾ ಶೆಟ್ಟಿ ಕಳೆದ ತಿಂಗಳು ಆತ್ಮೀಯರ ಸಮ್ಮುಖದಲ್ಲಿ ನೂತನ ಅಪಾರ್ಟ್ಮೆಂಟ್ನ ಗೃಹ ಪ್ರವೇಶ ಕಾರ್ಯಕ್ರಮ ಕೂಡ ಮುಗಿಸಿದ್ದಾರೆ. ಈ ವೇಳೆ ಕೆಎಲ್ ರಾಹುಲ್ ಜಿಂಬಾಬ್ವೆ ಪ್ರವಾಸಕ್ಕೆ ಹೋಗಿದ್ರು. ಕಳೆದ 3 ವರ್ಷಗಳಿಂದ ರಾಹುಲ್ ಹಾಗೇನೆ ಆತಿಯಾ ಶೆಟ್ಟಿ ಪ್ರೀತಿ ಮಾಡ್ತಿದ್ದಾರೆ. ಆತಿಯಾ ತಂದೆ ಸುನೀಲ್ ಶೆಟ್ಟಿ ಮೂಲತಃ ಮಂಗಳೂರಿನವರು, ಇನ್ನು ಕೆಎಲ್ ರಾಹುಲ್ ಕೂಡ ಮಂಗಳೂರಿನವರು ಅನ್ನೋದು ಇಲ್ಲಿ ತುಂಬಾ ಸ್ಪೆಷಲ್. ಮಗಳ ಪ್ರೇಮಕ್ಕೆ ಸುನೀಲ್ ಶೆಟ್ಟಿ ಒಪ್ಪಿಗೆ ಕೊಟ್ಟಿದ್ದು ಮದುವೆಯನ್ನ ನಿರ್ಧರಿಸೋ ಜವಾಬ್ದಾರಿಯನ್ನ ಅವರಿಗೆ ಬಿಟ್ಟಿದ್ದಾರೆ. ಇಬ್ರು ಯಾವಾಗ ಮದುವೆ ಆಗ್ತಾರೋ ಅದು ಅವರ ನಿರ್ಧಾರ, ಅವರಿಗೆ ನನ್ನ ಆಶೀರ್ವಾದ ಯಾವಾಗ್ಲೂ ಇರುತ್ತೆ ಅಂತ ಸುನೀಲ್ ಶೆಟ್ಟಿ ಹೇಳ್ಕೊಂಡಿದ್ದಾರೆ. ಅಂತೂ ಇಂದು ಈ ವರ್ಷ ಕೆಎಲ್ ರಾಹುಲ್ ಹಾಗೆ ಆತಿಯಾ ಶೆಟ್ಟಿ ಮದುವೆ ಆಗೋದಿಲ್ಲ ಅಂತ ಕನ್ಫರ್ಮ್ ಆಯ್ತು. ಈ ವರ್ಷವೇ ಮದುವೆ ಆಗ್ತಾರೆ ಅಂತ ಹೇಳಲಾಗ್ತಾ ಇತ್ತು, ಬಟ್ ಬಿಡುವಿಲ್ಲದ ವೇಳಾಪಟ್ಟಿ ಇದೆ, ಬ್ಯಾಕ್ ಟು ಬ್ಯಾಕ್ ಕ್ರಿಕೆಟ್ ಟೂರ್ನಮೆಂಟ್ ನಡೀತಾನೆ ಇದೆ. ಸೊ ಹೀಗಾಗಿ ಕೆಎಲ್ ರಾಹುಲ್ ಈ ವರ್ಷ ಮದುವೆಯಾಗುವುದಕ್ಕೆ ಟೈಮ್ ಇಲ್ಲ. ಬಟ್ ಅಭಿಮಾನಿಗಳು ಜೊತೆಗೆ ಕೆಲವು ಕ್ರಿಕೆಟ್ ಪ್ರೇಮಿಗಳು ಹೇಳೋದು, ಇವರಿಬ್ರು ಆಗಾಗ ಚೆನ್ನಾಗಿ ಸುತ್ತಾಡ್ತಾರೆ, ಮದುವೆ ಆಗೋದಕ್ಕೆ ಮಾತ್ರ ಟೈಮ್ ಇಲ್ವಾ ಅಂತ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಸೊ ನೋಡೋಣ, ಈ ವರ್ಷ ಅಂತೂ ಆಗೋದಿಲ್ಲ, ನೆಕ್ಸ್ಟ್ ಇಯರ್ ಇವರಿಬ್ರು ಮದುವೆ ಆಗ್ತಾರಾ ಇಲ್ವಾ ಅಂತ.